स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। दो हजार चौबीस के अभ्यर्थी डॉक्टर राजू आमदूर के इस इनके लिए चुनाव के लिए प्रचार किया जा रहा है। आज इनका चैलेंज दिया जा रहा है। आज यहाँ बबलेश्वर नाके से हमारे मेयर के ऑफिस से ये 32 और 33 का चुनाव इधर से शुरुआत किया जा रही है। मैं वहाँ के KBCC लोगों से बहुत धन्यवाद कहता हूँ, क्योंकि ऐसा हमें कैंडिडेट पूछा है इन्होंने, ना जाति धर्म भेद भाव कोई नहीं करेगा। इंशाल्लाह मैं समझता हूँ कि इस बार राजू अलगुर जी एक लाख वोट से जीत के आएंगे, मैं उम्मीद करता हूँ। आप सब लोग टिकट लीडर हैं, यहाँ हमारे वारती साहब हैं और हमारे अब्दुल अहमद मुस्लिम साहब, आजाद पटेल जी, सम्मानी जी, इन सब के लिए, इन सब लोग मिलकर हम इस चुनाव को जारी रखेंगे और घर घर जाएंगे। हमारी जो गारंटी है वो गारंटी को रीओपन करने के लिए हम जाएंगे, क्योंकि आज हमारी कांग्रेस सरकार जो आई है वो गारंटी, पांच गारंटी की वजह से कांग्रेस सरकार आई है। इसलिए इस बार भी हम हर घर घर जाके रीओपन करके वो गारंटी को ओपन करेंगे। फिर और एक बार हमारे जो राहुल गांधी जी और पांच गारंटी दिए है, वो भी गारंटी हम ओपन करेंगे। इंशाल्लाह ताला 14 तारीख से हमें ये चुनाव के लिए ये प्रचार करेंगे। आज ये शुरुआत है हमारे वार्ती मेयर के ऑफिस से। इतना बीजापुर सिटी MP इलेक्शन फस्ट प्रचार चालू मिली वार्ड नंबर 32 33 34 इवत्तिंद ಚಾಲೆಂಜ್ ಕೊಡ್ಲಾಕ ನಮ್ಮ ಹಲಗೂರ್ ಸಾಹೇಬ್ರೆ ಕ್ಯಾಂಡಿಡೇಟ್ ಅವರೇ ಬಂದಾರ ಸ್ವತ ನಮ್ಗೆ ಬರೇ ನಮ್ಗೆ ಎಲ್ಲ ಅಧ್ಯಕ್ಷರು ನಮ್ಮ ಎಲ್ಲರೂ ಕೂಡಿ ಮಾಡುತ್ತಿತ್ತು. ಈಗ ನಾವು ಅಧ್ಯಕ್ಷ ಬರ್ತೀವಿ, ಮೂರು ವಾರ್ಡ್ ತಿರ್ಗಾಡು ಬರ್ರಿ ಅಂತ ಬಂದಾರ. ಇವತ್ತು ಚಾಲನೆ ಮಾಡ್ಲಿಕ್ಕತ್ತೀವಿ, ಎಲ್ಲರೂ ಕೂಡಿ ನಮ್ಮ ಗುಡಿ ಬರ್ರಿ, ಮನೆ ಮನೆಗೆ ಹೋಗೋಣ, ನಮ್ಮ ಕ್ಯಾಂಡಿಡೇಟ್ ಎಲ್ಲರೂ ಕೂಡಿ ಮತ ಹಾಕ್ರಿ ಅಂತ ವಿನಂತಿ ಮಾಡಿ ನಮ್ಮ ಕ್ಯಾಂಡಿಡೇಟ್ ಅರಸ್ತರು. ಮುಂದಿನ 7 ತಾರೀಕು ಮೇ 7 ಎಲ್ಲರೂ ಕೂಡಿ ನಾವು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ನಮ್ಮ ಕ್ಯಾಂಡಿಡೇಟ್ ಸಲುವಾಗಿ ಮನವಿ ಮಾಡಿ ಅರಸ್ತರು. ಮತ್ತು ನಮ್ಮ ಎಲ್ಲ ಗ್ಯಾರಂಟಿ 5 ಗ್ಯಾರಂಟಿ ಇನ್ನೈದು ಗ್ಯಾರಂಟಿ ಎಲ್ಲ ಅವ್ರಿಗೆ ಮನೆ ಮನೆ ತಿಳಿಸಿ ಎಲ್ಲರಿಗ ವಿನಂತಿ ಮಾಡಿ ಮನವಿ ಮಾಡಿ ನಮ್ಮ ಆರೂರು ಸಾಹೇಬ್ರಿಗೆ ಓಟ್ ಹಾಕಿ ಅಂತ ವಿನಂತಿ ಮಾಡಿ ಆರಿಸ್ತಾರೆ ಅಂತ ಮಾಡು. ನಮಸ್ಕಾರ ಅಭಿಮಾನಿಗಳೇ, ತಾಯಂದರೇ, ಆತ್ಮೀಯರೇ, ಒಂದು ದೇಶದಲ್ಲಿ ಒಂದು ನಿರ್ಣಾಯಕ ಚುನಾವಣೆ ಇದು. ಈ ಚುನಾವಣೆ ದೇಶದ ಭದ್ರ ಬುನಾದಿಯನ್ನ ಕಟ್ಟತಕ್ಕಂಥ ಚುನಾವಣೆ. ಈ ರಾಷ್ಟ್ರವನ್ನ ಪ್ರಜಾಪ್ರಭುತ್ವವನ್ನ ಪುನರ್ ಸ್ಥಾಪನೆ ಮಾಡಲಿಕ್ಕೆ ನಡೆದಂತ ಚುನಾವಣೆ. ಈ ಚುನಾವಣೆಯಲ್ಲಿ ತಮ್ಮ ಎಲ್ಲ ಭಾಗಿದಾರರು ಏನಿದೆ ಅತ್ಯಂತ ಮಹತ್ವದ್ದಾಗಿದೆ, ತಮ್ಮ ಮತದಾನವು ಕೂಡ ಅತ್ಯಂತ ಮಹತ್ವದ್ದಾಗಿದೆ. 2013 ಏನು 2023 ನಮ್ಮ ಪಕ್ಷದ ನೇತಾರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧೀಜಿಯವರು, ಖರ್ಗೆ ಅವರು, ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಡಿಕೆ ಶಿವಕುಮಾರ್ ಸಾಹೇಬರು ನಿಮ್ಮ ರಾಜ್ಯಾದ್ಯಂತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರು. ಈ ಸಲ ಚುನಾವಣೆಯಲ್ಲಿ ಗೆದ್ದಮೇಲೆ ಈ ರಾಜ್ಯದ ಜನರಿಗೆ ನಾವು 5 ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತಕ್ಕಂಥದ್ದು. ಒಂದು ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಆಮೇಲೆ ಶಕ್ತಿ, ಆಮೇಲೆ ವಿದ್ಯಾನಿಧಿ ಅಂತಕ್ಕಂಥ ಯೋಜನೆಗಳು. ಈಗಾಗಲೇ ಕಳೆದ 9 ತಿಂಗಳಿಂದ ನಿಮ್ಗೆ 2000 ರೂಪಾಯಿ ಬರ್ತಕ್ಕಂಥದ್ದು, ಹಾಗೂ 5-10 ಕಿಲೋ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು, ಪುಕ್ಕಟ್ಟಿ ಬಸ್ಸಿನ ಪ್ರವಾಸ ಮಾಡ್ತಕ್ಕಂಥದ್ದು, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ 9 ತಿಂಗಳಲ್ಲಿ ನಾವು ಅನುಷ್ಠಾನವನ್ನು ತಂದಿದ್ದೇವೆ. ದಯವಿಟ್ಟು ಇವತ್ತು ಈ ರೀತಿ ವಾಗ್ದಾನ ಮಾಡಿ ಅನುಷ್ಠಾನ ತಂದಿರ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ರಾಷ್ಟ್ರೀಯ ಒಂದು ಏಕತೆ ಮತ್ತು ಅಖಂಡತೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ಈ ಒಂದು ಚುನಾವಣೆ ಮಹತ್ವದಾಗಿದೆ. ತಮ್ಮೆಲ್ಲ
मे ऐने तारीख नड़ीतक चुनाव तुम कांग्रेस पक्ष अभ्यर्थिया नम अमूल्यवाद मत लक्षा मत प्रचंड बहुमत आलिस तमेलू डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.